ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಹೊಸ ಸಿಲೆಬಸ್ದು ಹೊಸ ಕ್ವಶನ್ ಪೇಪರ್ ಪ್ಯಾಟ್ರನ್ದು ಕಂಟಿನ್ಯೂಡ್ ವಿಡಿಯೋಗಳು 5ನೇ ವಿಡಿಯೋ ಇದು. ನೋಡಿ, ನಿನ್ನೆ ಲಾಸ್ಟ್ ವಿಡಿಯೋನಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಕಂಡುಹಿಡಿಯಲು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ. ಈಗ ನೆಕ್ಸ್ಟ್ ನೋಡಿ, ಸಾಲ್ವ್ ಯೂಸಿಂಗ್ ಕ್ರೇಮರ್ಸ್ ರೂಲ್ ಆರ್ ಡಿಟರ್ಮಿನೆಂಟ್ ಮೆಥಡ್. ಈ ಥರ ಕೊಡ್ತಾರೆ ಕ್ವಶನ್ನು, ಗ್ಯಾರಂಟಿ ಕ್ವಶನ್, ಇಂಪಾರ್ಟೆಂಟ್ ಕ್ವಶನ್, ಒಂದು ಕ್ವಶನ್ ಗ್ಯಾರಂಟಿ ಬಂದೇ ಬರುತ್ತೆ. ಕ್ವಶನ್ ನೋಡಿ, ಸಾಲ್ವ್ ಅಂದ್ಬಿಟ್ಟು ಎರಡು ಇಕ್ವೇಷನ್ ಕೊಟ್ಟಿರ್ತಾರೆ. 3x + 2y = 5, 7x + 3y = 10. ಇಲ್ಲಿ ಬೈ ಯೂಸಿಂಗ್ ಕ್ರೇಮರ್ಸ್ ರೂಲ್ ಅಂತ ಕರೀತಾರೆ ಇದಕ್ಕೆ. ಅದಕ್ಕೆ ಇನ್ನೊಂದು ಹೆಸರಿದೆ ಡಿಟರ್ಮಿನೆಂಟ್ ಮೆಥಡ್ ಅಂತ. ಈಗ ಇದನ್ನು ಸಾಲ್ವ್ ಅಂತಂದರೆ ಏನಪ್ಪ ಅಂತಂದರೆ, ಎಕ್ಸ್ ವ್ಯಾಲ್ಯೂ ಎಷ್ಟು, ವೈ ವ್ಯಾಲ್ಯೂ ಎಷ್ಟು ಅಂತ ಕಂಡುಹಿಡಿಬೇಕು. ಅದು ಕಂಡುಹಿಡಿಬೇಕು ಅಂತಂದರೆ ಎರಡು ಇಕ್ವೇಷನ್, ಎರಡು ಗೊತ್ತಿಲ್ಲ, ಎರಡು ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ಎರಡು ಇಕ್ವೇಷನ್ ಬೇಕು. ಮೂರು ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ಮೂರು ಇಕ್ವೇಷನ್ ಬೇಕು. ನಿಮಗೆ ಮೂರು ವ್ಯಾಲ್ಯೂ ಕಂಡುಹಿಡಿಯೋದು ಇಲ್ಲ, ಈ ಸರಿ ಸಿಲೆಬಸ್ ಅಂತ ತೆಗೆದಾಕ್ತಿದ್ದಾರೆ, ಬರೀ ಎರಡು ವ್ಯಾಲ್ಯೂ ಕಂಡುಹಿಡಿಯೋದಷ್ಟೇ ನಿಮಗೆ ಕೊಡೋದು ಎಕ್ಸಾಮ್ಗೆ. ಎರಡು ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ನಮಗೆ ಎರಡು ಇಕ್ವೇಷನ್ ಬೇಕು. ನೋಡಿ, ಎರಡು ಇಕ್ವೇಷನ್ ಅವರೇ ಕೊಟ್ಟಿದ್ದಾರೆ. ಆಮೇಲೆ ಈ ಆ ರೂಲ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಒಂದು ನೀವು ನೆನಪಿಟ್ಕೋಬೇಕು, ಏನಪ್ಪ ಅಂತಂದರೆ ಈಕ್ವೇಷನ್ನು ಕರೆಕ್ಟ್ ಆರ್ಡ್ರ್ನಲ್ಲಿ ಇಡು. ಕರೆಕ್ಟ್ ಆರ್ಡ್ರ್ ಅಂದರೆ ಏನಪ್ಪ ಅಂತಂದರೆ, ಫಸ್ಟು ಎಕ್ಸ್ ಸ್ಟಾರ್ಟ್ ಇರಬೇಕು. ನೋಡಿ, ಫಸ್ಟು ಮೊದಲನೇ ಎರಡು ಇಕ್ವೇಷನ್ ಪುನಃ ಬರೆದಿದ್ದೀನಿ. ಮೊದಲನೇ ಇಕ್ವೇಷನಲ್ಲಿ ಎಕ್ಸ್ ಸ್ಟಾರ್ಟ್ ಇದೆ ಫಸ್ಟು, ಆಮೇಲೆ ಇಲ್ಲಿ ಪ್ಲಸ್ ಆದರಿರ್ಬೋದು, ಮೈನಸ್ ಆದರಿರ್ಬೋದು. ಸೆಕೆಂಡ್ ವೈ ಟರ್ಮ್ ಇದೆ, ಆಮೇಲೆ ಈಕ್ವಲ್ಸ್ ಇದೆ, ಆಮೇಲೆ ನಂಬರ್ ಇದೆ. ನೋಡಿ, ಇದೇ ಥರ ಇರಬೇಕು. ಒಂದೊಂದ್ಸಲಿ ನಿಮಗೆ ಈ ಥರ ಇರಲ್ಲ, ಈ ಥರ ಇಲ್ಲ ಅಂದರೆ ನೀವು ಈ ಫಾರ್ಮ್ಗೆ ತಗೊಂಡ್ಬರ್ಬೇಕು, ಆಮೇಲೆ ಆ ರೂಲ್ ಅಪ್ಲೈ ಮಾಡಬೇಕು. ಆ ಥರ ಲೆಕ್ಕ ನಾವು ಆಮೇಲೆ ಮಾಡೋಣ. ಫಸ್ಟು ಈಗ ಕರೆಕ್ಟ್ ಆರ್ಡರ್ನಲ್ಲಿ ಕೊಟ್ಟಿದ್ದಾರೆ, ಕರೆಕ್ಟ್ ಫಾರ್ಮೆಟಲ್ಲೇ ಕೊಟ್ಟಿದ್ದಾರೆ. ಈಗ ಇದನ್ನು ಕ್ರೇಮರ್ಸ್ ರೂಲ್ ಯೂಸ್ ಮಾಡಿ ಸಾಲ್ವ್ ಮಾಡೋಣ. ನೋಡಿ, ನೆಕ್ಸ್ಟು ಮುಂದೆ ಏನು ಮಾಡಬೇಕಂತ ಹೇಳ್ಕೊಡ್ತೀನಿ. ಫಸ್ಟು ನೀವು ಏನು ಮಾಡಬೇಕಂತಂದರೆ, ಡೆಲ್ಟಾ ಅಂತ ಒಂದು ವ್ಯಾಲ್ಯೂ ಬರುತ್ತೆ, ಡೆಲ್ಟಾ, ಇದನ್ನು ಕಂಡುಹಿಡಬೇಕು. ಇದನ್ನು ಹೆಂಗಪ್ಪ ಕಂಡುಹಿಡಿಯೋದು ಅಂದರೆ, ನೋಡಿ, ಮೊದಲನೇ ಈಕ್ವೇಷನಲ್ಲಿ ಎಕ್ಸ್ ಹಿಂದೆ ಇರ್ತದಲ್ಲ, ಅದಕ್ಕೆ ಕೋಎಫಿಷಿಯೆಂಟ್ ಆಫ್ ಎಕ್ಸ್ ಅಂತ ಕರೀತಾರೆ. ಫಸ್ಟ್ ಈಕ್ವೇಷನಲ್ಲಿ ಕೋಎಫಿಷಿಯೆಂಟ್ ಆಫ್ ಎಕ್ಸ್ ಎಷ್ಟಪ್ಪ ಅಂದರೆ 3 ಇದೆ, ಅದನ್ನು ಇಲ್ಲಿ ಬಿಡಬೇಕು. ನೆಕ್ಸ್ಟ್ ಇಲ್ಲಿ ವೈ ಹಿಂದ್ಗಡೆ ಏನಿದೆ ಅದನ್ನು ಕೋಎಫಿಷಿಯೆಂಟ್ ಆಫ್ ವೈ ಅಂತ ಕರೀತಾರೆ. ನೋಡಿ, ಮೊದಲನೇ ಈಕ್ವೇಷನಲ್ಲಿ ಎಕ್ಸ್ ಹಿಂದೆ ಏನಿತ್ತು, ವೈ ಹಿಂದೆ ಏನಿತ್ತು, ಅದನ್ನು ಫಸ್ಟ್ ರೋನಲ್ಲಿ ಬರೀಬೇಕು. ಇದೇ ಥರ ಎರಡನೇ ಈಕ್ವೇಷನಲ್ಲಿ ಎಕ್ಸ್ ಹಿಂದೆ ಏನಿದೆ, ವೈ ಹಿಂದೆ ಏನಿದೆ, ಅದನ್ನು ಸೆಕೆಂಡ್ ರೋನಲ್ಲಿ ಬರೀಬೇಕು ಆಯಿತಾ. ಇಸ್ ಈಕ್ವಲ್ ಟು, ಈಗ ಇದನ್ನು ವ್ಯಾಲ್ಯೂ ಕಂಡುಹಿಡಿಯೋದು ಹಿಂದಿನ ವಿಡಿಯೋನಲ್ಲಿ ಹೇಳ್ಕೊಟ್ಟೆ ಯಾವ ಥರ ಅಂತ, ಇನ್ವರ್ಸ್ ಕಂಡುಹಿಡಿಯುವಾಗ ಹೇಳ್ಕೊಟ್ಟಿದ್ದೀನಿ. ನೋಡಿ, ಇದ್ರ ವ್ಯಾಲ್ಯೂ ಕಂಡುಹಿಡಬೇಕಂದ್ರೆ ಫಸ್ಟು ಹಿಂಗೆ ಮಲ್ಟಿಪ್ಲೈ ಮಾಡಬೇಕು. ನೋಡಿ, 3 × 3 ಮೈನಸ್ ಹಾಕ್ಬಿಟ್ಟು ಹಿಂಗೆ ಮಲ್ಟಿಪ್ಲೈ ಮಾಡಬೇಕು. 7 × 2 9 − 14 = −5. ನೀವು ಬೇಕಂದರೆ ಈ ಸ್ಟೆಪ್ಪೇನು ಮಾಡಬೇಕಾಗಿಲ್ಲ, ಕ್ಯಾಲ್ಕುಲೇಟ್ರ್ನಲ್ಲಿ 3 × 3 − 7 × 2 ಅಂತ ಟೈಪ್ ಮಾಡಿ ಈಕ್ವಲ್ಸ್ ಅಂತ ಹೊಡೆದ್ರೆ ಅದು ಡೈರೆಕ್ಟಾಗಿ −5 ಅಂತ ತೋರಿಸುತ್ತೆ ಆಯಿತಾ. ಈಗ ನೋಡಿ, ಫಸ್ಟು ಡೆಲ್ಟಾ, ಇದಕ್ಕೆ ಡೆಲ್ಟಾ ಅಂತ ಕರೀತಾರೆ, ಇದಕ್ಕೆ ಡೆಲ್ಟಾ, DELTA ಡೆಲ್ಟಾ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಡೆಲ್ಟಾ ಎಕ್ಸ್ ಅಂತ. ಡೆಲ್ಟಾ ಎಕ್ಸ್ ಅಂದರೆ ಡೆಲ್ಟಾ ಬರ್ಬಿಟ್ಟು ಎಕ್ಸ್ನ ಸ್ವಲ್ಪ ಕೆಳಗಡೆ ಸಫಿಕ್ಸ್ ಬರೀತಾರಲ್ಲ, ಆ ಥರ ಬರೀ. ಒಬ್ಬೊಬ್ಬರು ಏನು ಮಾಡ್ತಾರೆ, ಡೆಲ್ಟಾ ಎಕ್ಸ್ ಬರೀರಿ ಅಂದರೆ ಇಲ್ಲಿ ಹಿಂಗೆ ಬರೀತೀವಿ, ದಿಸ್ ಈಸ್ ರಾಂಗ್. ಎಕ್ಸನ್ನ ಸ್ವಲ್ಪ ಕೆಳಗಡೆ ಬರೀಬೇಕು, ಸಫಿಕ್ಸ್ ಬರೀತೀವೋ ಆ ಥರ ಬರೀಬೇಕು. ಈಗ ಡೆಲ್ಟಾ ಎಕ್ಸ್ ಬರ್ಕೋಬೇಕು. ಡೆಲ್ಟಾ ಎಕ್ಸ್ ಏನಪ್ಪ ಬರೆಯೋದು ಅಂದರೆ, ನೋಡಿ, ಈಗ ಡೆಲ್ಟಾದಲ್ಲಿ ಇದೈತಲ್ಲ, ಇದನ್ನು ತಗ್ಗಾಕ್ಬೇಕು. ಇವೆರಡು ಎಕ್ಸ್ದು ಕೋಎಫಿಷಿಯೆಂಟ್ ನೋಡಿ, 3 ಎಕ್ಸ್ ಕೋಎಫಿಷಿಯೆಂಟ್, 7 ಇದನ್ನು ತೆಗಿಬೇಕು. ಇದನ್ನು ತೆಗೆದ್ಬಿಟ್ಟು ಈ ಜಾಗದಲ್ಲಿ ಈಕ್ವಲ್ಸಿಂದ ಆಚೆ ಇರ್ತದೆ, ಅದನ್ನು ಬರ್ಕೋಬೇಕು. ನೋಡಿ, ಈಕ್ವಲ್ಸಿಂದ ಆಚೆ ಏನಪ್ಪ ಇದೆ,
ಫೈವ್ ಇದೆ, ಟೆನ್ ಇದೆ, ಇದನ್ನು ಹಾಗೆ ಬರೆಯಬಹುದು. ನೋಡಿ ಡೆಲ್ಟಾ ಎಕ್ಸನ್ನ ಬರೆಯುವಾಗ ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಈಗ ಡೆಲ್ಟಾ ಪ್ರೈ ನಿಮಗೆಲ್ಲ ಗೊತ್ತಾಗಿದೆ ಅಂತಂದಿದ್ದೀನಿ. ಡೆಲ್ಟಾ ಎಕ್ಸ್ ಬರೆಯುವಾಗ ಈ ಫಸ್ಟ್ ಕಾಲಮ್ ಇರ್ತದಲ್ಲ, ಇದನ್ನ ತೆಗೆದಾಕ್ಬಿಟ್ಟು ಈ ಜಾಗದಲ್ಲಿ ಈಕ್ವಲ್ಸಿಂದ ಆಚೆ ಇರೋದನ್ನು ಹಾಕ್ಬಿಟ್ಟು ಈಗ ಇದೊಂದು ವ್ಯಾಲ್ಯೂ ಕಂಡು ಹಿಡಿಬೇಕು. ಇದು ವ್ಯಾಲ್ಯೂ ಕಂಡು ಹಿಡಿಬೇಕಂದ್ರೆ ಫಸ್ಟ್ ನೀವು ಮಲ್ಟಿಪ್ಲೈ ಮಾಡಿ, ಫೈವ್ ಇಂಟು ತ್ರೀ ಮೈನಸ್ ಟೆನ್ ಇಂಟು ಟು, ಫೈವ್ ಇಂಟು ತ್ರೀ ಅಂದರೆ ಫಿಫ್ಟೀನ್, ಮೈನಸ್ ಟ್ವೆಂಟಿ, ಫಿಫ್ಟೀನ್ ಮೈನಸ್ ಟ್ವೆಂಟಿ ಅಂದರೆ ಮೈನಸ್ ಫೈವ್. ಫಸ್ಟ್ ಹಿಂಗೆ ಮಲ್ಟಿಪ್ಲೈ ಮಾಡಬೇಕು, ಫೈವ್ ಇಂಟು ತ್ರೀ ಮೈನಸ್ ಹಾಕ್ಬೇಕು ಟೆನ್ ಇಂಟು ಟು. ನೋಡಿ ಫೈವ್ ತ್ರೀ ಸಾ ಫಿಫ್ಟೀನ್, ಮೈನಸ್ ಟೆನ್ ಟು ಸಾ ಟ್ವೆಂಟಿ, ಫಿಫ್ಟೀನ್ ಮೈನಸ್ ಟ್ವೆಂಟಿ ಅಂತಂದರೆ ಮೈನಸ್ ಫೈವ್. ನೋಡಿ ಈಗ ಡೆಲ್ಟಾ ಎಕ್ಸ್ ಆಯಿತು, ಡೆಲ್ಟಾ ವೈ ಬರೋಣ. ಡೆಲ್ಟಾ ವೈ ನೋಡಿ, ಡೆಲ್ಟಾ ವೈ ಕಂಡುಹಿಡಿಬೇಕಂದ್ರೆ ಇದನ್ನು ಹಂಗೆ ಬರ್ಕೋಬೇಕು. ನೋಡಿ ಡೆಲ್ಟಾ ಎಕ್ಸ್ ಬರೆಯುವಾಗ ಮತ್ತು ಡೆಲ್ಟಾ ವೈ ಬರೆಯುವಾಗ ನೀವು ಡೆಲ್ಟಾನ ನೋಡಬೇಕು. ಈಗ ನೋಡಿ ಡೆಲ್ಟಾ ಎಕ್ಸ್ ಬರೆಯುವಾಗ ಡೆಲ್ಟಾ ನೋಡಿಬಿಟ್ಟು ಫಸ್ಟ್ ಕಾಲಮಲ್ಲಿ ಇರೋದನ್ನು ತೆಗೆದಾಕ್ಬಿಟ್ಟು ಆ ಜಾಗದಲ್ಲಿ ಈಕ್ವಲ್ಸಿಂದ ಆಚೆ ಇರೋದನ್ನು ಹಾಕಿದ್ದೀನಿ. ಸೆಕೆಂಡ್ ಕಾಲಮ್ ಹೆಂಗಿದೆ ಹಂಗೆ ಬರುತ್ತೆ. ಇದರಲ್ಲಿ ಏನು ಮಾಡಬೇಕಂದ್ರೆ ಫಸ್ಟ್ ಕಾಲಮ್ ಹಂಗೆ ಬರ್ಕೋಬೇಕು, ತ್ರೀ ಸೆವೆನ್, ಡೆಲ್ಟಾ ವೈ ಕಂಡುಹಿಡಿಯುವಾಗ ಇದನ್ನು ತೆಗೆದಾಕ್ಬೋದು. ಇದನ್ನು ತೆಗೆದು ಆ ಜಾಗದಲ್ಲಿ ಈಕ್ವಲ್ಸಿಂದ ಆಚೆ ಇರೋದು ಹಾಕ್ಬೇಕು, ಫೈವ್ ಟೆನ್. ಈಕ್ವಲ್ಸಿಂದ ಆಚೆ ಫೈವ್ ಟೆನ್ ಇದೆ, ಅದು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಈಗ ಇದರದ್ದು ವ್ಯಾಲ್ಯೂ ಕಂಡುಹಿಡಿಯೋಣ, ತ್ರೀ ಇಂಟು ಟೆನ್. ಅಂದರೆ ಫಸ್ಟ್ ಹಿಂಗೆ ಮಲ್ಟಿಪ್ಲೈ ಯಾವಾಗಲೂ ಅಷ್ಟೇ, ಫಸ್ಟ್ ಹಿಂಗೆ ಮಲ್ಟಿಪ್ಲೈ ಮಾಡಬೇಕು. ಪ್ರಿನ್ಸಿಪಾಲ್ ಡೈರೆಕ್ಟ್ ಮೈನಸ್ ಮೈನಸ್ ಹಾಕ್ಬಿಟ್ಟು ಸೆವೆನ್ ಇಂಟು ಫೈವ್. ನೋಡಿ ತ್ರೀ ಇಂಟು ಟೆನ್ ಅಂದರೆ ತರ್ಟಿ, ಸೆವೆನ್ ಇಂಟು ಫೈವ್ ಅಂದರೆ ತರ್ಟಿ ಫೈವ್, ಮೈನಸ್ ಫೈವ್ ಬರುತ್ತೆ. ಸರಿನಾ? ನೋಡಿ ಫಸ್ಟು ಡೆಲ್ಟಾ ಕಂಡುಹಿಡಿಬೇಕು. ಡೆಲ್ಟಾ ಕಂಡುಹಿಡಿಬೇಕಂದ್ರೆ ಮೊದಲನೇ ಈಕ್ವೇಷನಲ್ಲಿ ಎಕ್ಸಿಂದ ಏನಿದೆ, ವೈಯಿಂದ ಏನಿದೆ ಅದನ್ನು ಫಸ್ಟ್ ಪ್ರಾಬ್ಲಮ್ ಬರೀಬೇಕು, ಹಿಂಗೆ ಬರೀಬೇಕು. ಸೆಕೆಂಡ್ ಈಕ್ವೇಷನ್ದು ಎಕ್ಸಿಂದ ಏನಿದೆ, ವೈಯಿಂದ ಏನಿದೆ ಅದನ್ನು ಸೆಕೆಂಡ್ ಪ್ರಾಬ್ಲಮ್ ಬರೀಬೇಕು. ಇದರದ್ದು ವ್ಯಾಲ್ಯೂ ಕಂಡುಹಿಡ್ಕೋಬೇಕು. ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ಹೇಳ್ಕೊಟ್ಟಿದ್ದೀನಿ, ತ್ರೀ ಇಂಟು ತ್ರೀ ಮೈನಸ್ ಸೆವೆನ್ ಇಂಟು ಟು, ನೈನ್ ಮೈನಸ್ ಫೋರ್ಟೀನ್ ಮೈನಸ್ ಫೈವ್. ಡೆಲ್ಟಾ ಎಕ್ಸ್ ಕಂಡುಹಿಡಿಬೇಕಂದ್ರೆ ನೋಡಿ ಫಸ್ಟ್ ಕಾಲಮಲ್ಲಿರೋ ನಂಬರ್ಸನ್ನು ತೆಗೆದುಬಿಟ್ಟು ಈಕ್ವಲ್ಸಿಂದ ಆಚೆ ಇರೋದು ಹಾಕಬೇಕು. ಸೆಕೆಂಡ್ ಕಾಲಮ್ ಹಂಗೆ ಬರೀಬೇಕು, ಇದನ್ನು ಎಕ್ಸ್ಪೆಕ್ಟ್ ಮಾಡಿದ್ರೆ ಮೈನಸ್ ಫೈವ್ ಬರುತ್ತೆ. ಡೆಲ್ಟಾ ವೈ ಕಂಡುಹಿಡಿಬೇಕಂತಂದರೆ ಫಸ್ಟ್ ಕಾಲಮ್ ಹಂಗೆ ಬರೀಬೇಕು, ಸೆಕೆಂಡ್ ಕಾಲಮ್ ತಗಲಿ ಈಕ್ವಲ್ಸಿಂದ ಆಚೆ ಇರೋ ನಂಬರ್ ಹಾಕಿ ಇದನ್ನು ಎಕ್ಸ್ಪೆಕ್ಟ್ ಮಾಡಬೇಕು. ಈ ಥರ ಇದಾದಮೇಲೆ ಎಕ್ಸ್ ಕಂಡುಹಿಡಿಬೇಕಂದ್ರೆ ಫಾರ್ಮುಲಾ ಇದೆ, ಡೆಲ್ಟಾ ಎಕ್ಸ್ ಫೈ ಡೆಲ್ಟಾ. ಡೆಲ್ಟಾ ಎಕ್ಸ್ ಬಂದು ಮೈನಸ್ ಫೈವ್ ಬಂದಿದೆ, ಡೆಲ್ಟಾನು ಮೈನಸ್ ಫೈವ್ ಬಂದಿದೆ. ಮೈನಸ್ ಫೈವ್ ಮೈನಸ್ ಫೈವ್ ಕ್ಯಾನ್ಸಲ್ ಇಸ್ ಈಕ್ವಲ್ ಟು ಒನ್. ನೆಕ್ಸ್ಟ್ ವೈ ಕಂಡುಹಿಡಿಬೇಕಂದ್ರೆ ಅದಕ್ಕೊಂದು ಫಾರ್ಮುಲಾ ಇದೆ, ಡೆಲ್ಟಾ ವೈ ಬೈ ಡೆಲ್ಟಾ. ಡೆಲ್ಟಾ ವೈ ಮೈನಸ್ ಫೈವ್, ಇದು ಮೈನಸ್ ಫೈವ್. ನೀವು ಎಲ್ಲದಕ್ಕೂ ಒಂದೇ ಬಂದ್ಬಿಡುತ್ತೆ ಅಂತ ಅಂದ್ಕೋಬೇಡಿ. ಅಂದರೆ ಈಗ ನೋಡಿ ಎಲ್ಲ ವ್ಯಾಲ್ಯೂ ಒಂದೇ ಬಂದ್ಬಿಟ್ಟಿದೆ, ಮೈನಸ್ ಫೈವ್ ಮೈನಸ್ ಫೈವ್ ಮೈನಸ್ ಫೈವ್, ಯಾವಾಗಲೂ ಹಂಗೆ ಬರುತ್ತೆ ಅಂತ ಅಂದ್ಕೋಬೇಡಿ. ಬೇರೆ ಬೇರೆ ಚೇಂಜ್ ಆಗುತ್ತೆ, ಈ ಲೆಕ್ಕಕ್ಕೆ ಬರ್ತಾ ಇದೆ. ಅಂದರೆ ಈಗ ನಮಗೆ ಫೈನಲಾಗಿ ಏನಾದರೂ ಬಂತು ಅಂತ, ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಒನ್, ವೈ ಈಸ್ ಒನ್. ನೋಡಿ ಇದನ್ನು ಫೈವ್ ಮಾರ್ಕ್ಸಿಗೆ ಕೇಳ್ತಾರೆ. ಫೈವ್ ಮಾರ್ಕ್ಸಿಗೆ ಕೇಳಿದ್ರೆ ನೋಡಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಹೆಂಗೆ ಅಂದರೆ, ನೋಡಿ ಇದನ್ನು ಕಂಡಿಡಿದ್ರೆ ಒನ್ ಮಾರ್ಕ್ಸ್, ಇದನ್ನು ಕಂಡಿಡಿದ್ರೆ ಒನ್ ಮಾರ್ಕ್ಸ್, ಇದನ್ನು ಕಂಡಿಡಿದ್ರೆ ಒನ್ ಮಾರ್ಕ್ಸ್, ಎಕ್ಸ್ ಒನ್ ಮಾರ್ಕ್ಸ್, ವೈ ಒನ್ ಮಾರ್ಕ್ಸ್. ನೋಡಿ ಈಸಿ ಇದೆ, ಏನು ತೊಂದರೆ ಇಲ್ಲ ಅಲ್ವಾ. ನೋಡಿ ನೀವು ಬರೆಯುವಾಗಲೂ ಅಷ್ಟೇ, ನಾನು ನೋಡಿ ಯಾವ ಥರ ಬರ್ದಿದ್ದೀನಿ ಅದೇ ಥರ ಬರ್ತೀನಿ. ನೋಡಿ ಒಂದೇ ಲೈನಲ್ಲಿ ಬಂದ್ಬಿಡ್ಬೇಕು, ಇದು ಮೈನಸ್ ಫೈವ್ ಇದು ಅಷ್ಟೇ. ನೆಕ್ಸ್ಟ್ ಲೈನಲ್ಲಿ ಬಂದ್ಬಿಡ್ಬೇಕು, ಇದು ನೆಕ್ಸ್ಟ್ ಲೈನಲ್ಲಿ ಬಂದ್ಬಿಡ್ಬೇಕು, ಇದು ನೆಕ್ಸ್ಟ್ ಲೈನಲ್ಲಿ ಬಂದ್ಬಿಡ್ಬೇಕು. ಇದ್ರ ಕೆಳಗಡೆ ಇದು ಬರಬೇಕು, ಬಟ್ ನಾನು ಜಾಗ ಇಲ್ಲ ಅಂತ ಪಕ್ಕದಲ್ಲಿ ಬರ್ತೀನಿ. ಸರಿನಾ? ನೋಡಿ ಕ್ರೇಮರ್ ಸ್ಕೂಲ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಈಗ ಇದರದ್ದು ಇನ್ನೊಂದು ಲೆಕ್ಕ ತಗೋತೀನಿ, ಆಯಿತಾ? ಇನ್ನೊಂದು ಲೆಕ್ಕ ತಗೊಂಡು ಹೇಳ್ಕೊಡ್ತೀನಿ. ಈಗ ನೆಕ್ಸ್ಟ್ ಲೆಕ್ಕ ತಗೊಳ್ಳೋಣ. ನೆಕ್ಸ್ಟ್ ಲೆಕ್ಕ ಬಂದು ಎಕ್ಸ್ ಎನ್ ಇದೇನೆ, ಸಾಲ್ವ್ ಟು ಎಕ್ಸ್ ಪ್ಲಸ್ ತ್ರೀ ವೈ ಇಸ್ ಈಕ್ವಲ್ ಟು ಏಯ್ಟ್, ತ್ರೀ ಎಕ್ಸ್ ಪ್ಲಸ್ ಫೋರ್ ವೈ ಇಸ್ ಈಕ್ವಲ್ ಟು ಲೆವೆನ್ ಯೂಸಿಂಗ್ ಕ್ರೇಮರ್ಸ್ ರೂಲ್. ಏನು ರೂಲ್ ಕೊಡಲಿ ಕೊಡಲಿ ನೀವು ಈ ಥರನೇ ಮಾಡಬೇಕು. ಅವ್ರು ಏನಾರ ಬರೀ ಸಾಲ್ವ್ ಅಂತ ಕೊಟ್ಬಿಡ್ತಾರೆ ಒಂದೊಂದು ಸರಿ, ಅವಾಗ ನೀವು ಈ ರೂಲ್ ಅಪ್ಲೈ ಮಾಡಬೇಕು.
ಬೇರೆ ಬೇರೆ ರೂಲ್ ಇದೆ ಆಯಿತಾ. ಪ್ರೇಮಸ್ ರೂಲ್ ಅಂದರೆ ಇದು, ಬೇರೆ ರೂಲ್ ಅಂದರೆ ಇನ್ಸ್ಪೆಕ್ಷನ್ ಮೆಥಡ್ ಸುಮಾರು ಇದೆ, ಏನು ಬೇಡ ಈ ಮೆಥಡ್ ಕಲ್ತಿದ್ರು ಆಯಿತಾ. ಈಗ ನೆಕ್ಸ್ಟ್ ಇನ್ನೊಂದು ಲೆಕ್ಕ ತಗೊಂಡಿದ್ದೀನಿ, ಸೇಮ್ ಅದೇ ಪ್ರೊಸೀಜರು. ಫಸ್ಟು ಈಕ್ವೇಷನ್ ಬರ್ಕೊಳ್ಳೋಣ ನೋಡಿ. ಫಸ್ಟ್ ಕೆಲಸ ನೀವೇನಂದರೆ ಈಕ್ವೇಷನ್ನು ಕರೆಕ್ಟಾಗಿ ಸ್ಟ್ಯಾಂಡರ್ಡ್ ಫಾರ್ಮಲ್ ಇದೆಯಾ ಅಂತ ಮಾಡ್ಕೋಬೇಕು ನೋಡಿ. ಸ್ಟ್ಯಾಂಡರ್ಡ್ ಫಾರ್ಮಲ್ ಇದೆ ಅಂದರೆ ಫಸ್ಟ್ ಎಕ್ಸ್ ಇದೆ, ಆಮೇಲೆ ವೈ ಇದೆ, ಆಮೇಲೆ ಈಕ್ವಲ್ಸ್ ಇದೆ, ನಂಬರ್ ಇದೆ. ಎಕ್ಸ್ ಇದೆ, ವೈ ಇದೆ, ಈಕ್ವಲ್ಸ್ ಇದೆ, ನಂಬರ್ ಇದೆ. ನೆಕ್ಸ್ಟ್ ಇವಾಗ ನಾವು ಡೆಲ್ಟಾ ಕಂಡುಹಿಡಿಯಬೇಕು. ಡೆಲ್ಟಾ ಅಂತಂದರೆ ಎಕ್ಸ್ ಮತ್ತು ವೈನಲ್ಲಿ ನೋಡಿ, 2 3 3 4 ಮೊದಲನೇ ಈಕ್ವೇಷನಲ್ಲಿ ಎಕ್ಸ್ ಇಂದ ಏನಿದೆ, ವೈ ಇಂದ ಏನಿದೆ ಫಸ್ಟ್ ಒನ್ನಲ್ಲಿ ಬರೆದಿದ್ದೀನಿ. ಸೆಕೆಂಡ್ ಈಕ್ವೇಷನಲ್ಲಿ ಎಕ್ಸ್ ಇಂದ ಏನಿದೆ, ವೈ ಇಂದ ಏನಿದೆ ಸೆಕೆಂಡ್ ಒನ್ನಲ್ಲಿ ಬರೆದಿದ್ದೀನಿ. ಈಗ ಇದ್ರ ವ್ಯಾಲ್ಯೂ ಕಂಡುಹಿಡಿಯಬೇಕು. 2 × 4 − 3 × 3 − 8 − 9 ನೋಡಿ, −1 ಬರುತ್ತೆ ಆಯಿತಾ. ನೆಕ್ಸ್ಟ್ ಡೆಲ್ಟಾ ಎಕ್ಸ್ ಕಂಡುಹಿಡಿಬೇಕು ನೋಡಿ. ಡೆಲ್ಟಾ ಎಕ್ಸ್ ಅಂತಂದರೆ ಫಸ್ಟ್ ಕಾಲಮ್ ತೆಗಿಬೇಕು. ಫಸ್ಟ್ ಕಾಲಮ್ ತೆಗೆದು ಈ ಜಾಗದಲ್ಲಿ 8 11 3 4 ನೋಡಿ, ಫಸ್ಟ್ ಕಾಲಮ್ ಎಲಿಮೆಂಟ್ಸ್ ತೆಗೆದಾಕ್ತಿದ್ದೀನಿ, ಆ ಜಾಗದಲ್ಲಿ ಇದನ್ನು ಬರ್ತೀನಿ. ಸೆಕೆಂಡ್ ಕಾಲಮ್ ಹಂಗೆ ಬರ್ತೀನಿ, 8 × 4 − 11 × 3 − 24 − 33 − 9 ಆಯಿತು. 8 4 = 32 ಸಾರಿ, ತಪ್ಪಾಯ್ತು ನೋಡಿ. 8 4 = 32 ಅಲ್ವಾ, ಒಂದು ಈ ಥರ ಮಿಸ್ಟೇಕ್ ಆಗಿಬಿಡ್ತಾ ಇದ್ದೀನಿ. ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಬೋದು. 8 4 = 32 − 11 3 = 33 −33 ಅಂದರೆ ಇದು −1 ಆಯಿತಾ. ನೋಡಿ, ಫಸ್ಟ್ ಕಾಲಮಲ್ಲಿನ ಎಲಿಮೆಂಟ್ಸನ್ನು ತೆಗೆದಾಕ್ಬಿಟ್ಟು ಈಕ್ವಲ್ಸ್ ಇಂದ ಆಚೆಯಲ್ಲಿ ಬರ್ತಿದ್ದೀನಿ. ಸೆಕೆಂಡ್ ಕಾಲಮ್ ಹಂಗೆ ಬರ್ತಿದ್ದೀನಿ. ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದಾಗ −1 ಬರ್ತೀನಿ. ಈಗ ಡೆಲ್ಟಾ ವೈ ನೋಡಿ. ಡೆಲ್ಟಾ ವೈ ಕಂಡುಹಿಡಿಬೇಕಂದ್ರೆ ಇದನ್ನು ಹಂಗೆ ಬರೀಬೇಕಲ್ವ, ಇಲ್ಲಿ ಚೇಂಜ್ ಮಾಡಬೇಕು. ಇದನ್ನು ಹಂಗೆ ಬರೀಬೇಕು, ಇಲ್ಲಿ ಚೇಂಜ್ ಮಾಡಬೇಕಲ್ವ. ಎಕ್ಸ್ದು ಹಂಗೆ ಬರೀಬೇಕು ನೋಡಿ. 2 3 ಹಂಗೆ ಬರೀಬೇಕು. ಇದನ್ನು ತಂದುಬಿಟ್ಟು ಇದೇನಾಗ್ತಕ್ಕೆ ನಾವು ಈಕ್ವಲ್ಸಿಂದ ಆಚೆ ಇರೋದು. ಈಕ್ವಲ್ಸಿಂದ ಆಚೆ ಏನಿದೆ, 8 ಮತ್ತೆ 11. ಇದನ್ನು ಎಕ್ಸ್ಪ್ಯಾಂಡ್ ಮಾಡೋಣ ನೋಡಿ. 2 × 11 − 3 × 8 −22 − 24 − 2 ಬರುತ್ತೆ ನೋಡಿ. ಡೆಲ್ಟಾ ಕಂಡುಹಿಡಿದೆ, ಡೆಲ್ಟಾ ಎಕ್ಸ್ ಕಂಡುಹಿಡಿದೆ, ಡೆಲ್ಟಾ ವೈ ಕಂಡುಹಿಡಿದೆ. ಈಗ ಎಕ್ಸ್ ಕಂಡುಹಿಡಬೇಕಂದ್ರೆ ಫಾರ್ಮುಲಾ ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ, ದಿಸ್ ಇಸ್ ಈಕ್ವಲ್ ಟು ಡೆಲ್ಟಾ ಎಕ್ಸ್ ಬಂದು −1, ಡೆಲ್ಟಾನು −1 − 1 − 1 ಅಂದರೆ ಕ್ಯಾನ್ಸಲ್ ಆಗುತ್ತೆ, 1 ಬರುತ್ತೆ. ವೈ ಅಂತಂದರೆ ಡೆಲ್ಟಾ ವೈ ಬೈ ಡೆಲ್ಟಾ, ಡೆಲ್ಟಾ ವೈ ಸಫಿಕ್ಸ್ ಬರಬೇಕು. ಡೆಲ್ಟಾ ಡೆಲ್ಟಾ ವೈ ಬಂದು −2 ಇದೆ, −1 ಇದೆ ನೋಡಿ. −-- ಕ್ಯಾನ್ಸಲ್, 1 2 = 2 ಇದು 2 ಬರುತ್ತೆ ನೋಡಿ. ಎಕ್ಸ್ ವ್ಯಾಲ್ಯೂ ಇಸ್ 1, ವೈ ವ್ಯಾಲ್ಯೂ ಇಸ್ 2 ಸರಿನಾ ನೋಡಿ. ಕ್ರೇಮರ್ಸ್ ರೂಲಲ್ಲಿ ಒಂದು 2 ಈಕ್ವೇಷನ್ ಕೊಟ್ಟಾಗ ಸಾಲ್ವ್ ಮಾಡಬೇಕು ಅಂದರೆ ನೀವು ಈ ಪ್ರೊಸೀಜರ್ ಯೂಸ್ ಮಾಡಬೇಕು ಆಯಿತಾ. ಇನ್ನು ಮೈನಸ್ ಇರೋದು ಅಂತ ಹೇಳ್ತಿರ್ತಾರೆ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5, 2x + y ಇಸ್ ಈಕ್ವಲ್ ಟು 8 ನೋಡಿ. ಈ ಥರ ಕೊಟ್ಬಿಡ್ತಾರೆ, ಎಕ್ಸ್ ಇಂದ ಏನಿರಲ್ಲ, ವೈ ಇಂದ ಏನಿರಲ್ಲ, ಈ ಥರ ಬಂದ್ಬಿಡುತ್ತೆ ನೋಡಿ. ಎಲ್ಲರೂ ಬರಲಿ, ಏನು ಎಕ್ಸ್ ಇಂದ ಏನಿಲ್ಲ ಅಂದರೆ 1 ಅಂತ ತಗೊಳ್ಬೇಕು. ಈಗ ಎಕ್ಸ್ ಇಂದ ಏನಾದರೂ ಬರೀದ್ರೆ ಅದು ಬರ್ಕೋತೀವಿ. ಎಕ್ಸ್ ಇಂದ ಏನಿಲ್ಲ ಅಂತಂದರೆ ನೋಡಿ, ಡೆಲ್ಟಾ ಬರಿತೀನಿ, ಡೆಲ್ಟಾ ಇಸ್ ಈಕ್ವಲ್ ಟು 1 1 ನೋಡಿ. ಎಕ್ಸ್ ಇಂದ ಏನಿಲ್ಲ, ಏನಿಲ್ಲ ಅಂದರೆ 1 ಬರೀಬೇಕು, ವೈ ಇಂದ ಏನಿಲ್ಲ ಅಂದರೆ 1 ಬರೀಬೇಕು. ಎರಡನೇ ಈಕ್ವೇಷನಲ್ಲಿ 2 ಮತ್ತು 1 ಸರಿನಾ. ಒಂದು ಈಕ್ವೇಷನ್ ಬರೀಲಿಲ್ಲ ಅಪ್ಪನ ಇನ್ನೊಂದ್ಸಲಿ ಅಲ್ಲೇ ಇರಲಿಲ್ಲ, ಡೆಲ್ಟಾ ಡೈರೆಕ್ಟಾಗಿ ಬರೀತಾ ಇದ್ದೀನಿ ನೋಡಿ. ಮೊದಲನೇ ಈಕ್ವೇಷನಲ್ಲಿ ಎಕ್ಸ್ ಇಂದ ಏನಿದೆ, ಏನಿಲ್ಲ, 1 ಬರೀಬೇಕು.
ವೈ ಇದೆ ಅಂದ್ರೆ ಒಂದು ಎರಡನೇ ಕ್ವೆಶನಲ್ಲಿ ಎಕ್ಸ್ ಇದೆ ಟೂ ಇದೆ ವೈ ಇಂದ ಒಂದು ಇದೆ ಇದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು ಒನ್ ಇಂಟು ಒನ್ ಮೈನಸ್ ಟೂ ಇಂಟು ಒನ್ ಒನ್ ಮೈನಸ್ ಟೂ ಮೈನಸ್ ಒನ್ ಬರುತ್ತೆ ಈಗ ಡೆಲ್ಟಾ ಎಕ್ಸ್ ಮಾಡೋಣ ಡೆಲ್ಟಾ ಎಕ್ಸ್ ಅಂದರೆ ಇದನ್ನು ತೆಗಿಬೇಕಲ್ಲ ಇದನ್ನು ತೆಗೆದು ಈ ಜಾಗದಲ್ಲಿ ಫೈವ್ ಏಯ್ಟ್ ಬರಬೇಕು ಫೈವ್ ಏಯ್ಟ್ ಒನ್ ಒನ್ ಈಗ ಇದನ್ನು ಎಕ್ಸ್ಪ್ಯಾಂಡ್ ಮಾಡೋಣ ಫೈವ್ ಇಂಟು ಒನ್ ಮೈನಸ್ ಏಯ್ಟ್ ಇಂಟು ಒನ್ ಫೈವ್ ಮೈನಸ್ ಏಯ್ಟ್ ಮೈನಸ್ ತ್ರೀ ಫೈವ್ ಮೈನಸ್ ಏಯ್ಟ್ ಅಂದರೆ ಮೈನಸ್ ತ್ರೀ ಡೆಲ್ಟಾ ವೈ ಡೆಲ್ಟಾ ವೈ ಅಂತಂದರೆ ನೋಡಿ ಒನ್ ಟು ಇದನ್ನು ಹಂಗೆ ಬರೀಬೇಕು ಚೇಂಜ್ ಮಾಡಬೇಕು ಒಂದು ಒಂದು ಎರಡು ಕಡೆ ಫೈವ್ ಏಯ್ಟ್ ಮಾಡಬೇಕು ಒನ್ ಇಂಟು ಏಯ್ಟ್ ಮೈನಸ್ ಟೂ ಇಂಟು ಫೈವ್ ಏಯ್ಟ್ ಮೈನಸ್ ಟೆನ್ ದಿಸ್ ಇಸ್ ಈಕ್ವಲ್ ಟು ಮೈನಸ್ ಟು ಇವಾಗ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ಡೆಲ್ಟಾ ಎಕ್ಸ್ ಇಸ್ ಮೈನಸ್ ತ್ರೀ ಡೆಲ್ಟಾ ಮೈನಸ್ ಒನ್ ಮೈನಸ್ ಮೈನಸ್ ಕ್ಯಾನ್ಸಲ್ ತ್ರೀ ಬರುತ್ತೆ ವೈ ಅಂತಂದರೆ ಡೆಲ್ಟಾ ವೈ ಬೈ ಡೆಲ್ಟಾ ಡೆಲ್ಟಾ ವೈ ಇಸ್ ಮೈನಸ್ ಟು ಮೈನಸ್ ಟು ಬೈ ಮೈನಸ್ ಒನ್ ಮೈನಸ್ ಟು ಬೈ ಮೈನಸ್ ಒನ್ ಅಂದರೆ ಮೈನಸ್ ಮೈನಸ್ ಕ್ಯಾನ್ಸಲ್ ಒಂದು ಯೂಸ್ ಆಗ್ತದೆ ನೋಡಿ ಎಕ್ಸ್ ವ್ಯಾಲ್ಯೂ ತ್ರೀ ಬರುತ್ತೆ ವೈ ವ್ಯಾಲ್ಯೂ ಟು ಬರುತ್ತೆ ಆಯಿತಾ ನೋಡಿ ಈ ಥರ ಎಕ್ಸಿಂದ ಏನಿಲ್ಲ ಅಂದರೆ ನಾವು ಒಂದು ಅಂತ ತೊಗೋಬೇಕು ಸರಿನಾ ನೋಡಿ ಮೂರು ಲೆಕ್ಕ ಮಾಡಿದ್ದೀನಿ ಈಗ ಇನ್ನೂ ಒಂದು ಲೆಕ್ಕ ಮಾಡ್ತೀನಿ ನೋಡಿ ಮೈನಸ್ ಬಂದ್ಬಿಡುತ್ತೆ ಇಲ್ಲಿ ಮೈನಸ್ ಮೊದಲು ಲೆಕ್ಕ ಮಾಡ್ತೀನಿ ನೋಡಿ ಮೈನಸ್ ಅಂದರೆ ಈಗ ತ್ರೀ ಎಕ್ಸ್ ಮೈನಸ್ ಟೂ ವೈ ಇಸ್ ಈಕ್ವಲ್ ಟು ಒನ್ ಫೈವ್ ಎಕ್ಸ್ ಮೈನಸ್ ತ್ರೀ ವೈ ಇಸ್ ಈಕ್ವಲ್ ಟು ಟೂ ಅಂತ ತ್ರೀ ಎಕ್ಸ್ ಮೈನಸ್ ಟೂ ವೈ ಇಸ್ ಈಕ್ವಲ್ ಟು ಒನ್ ಫೈವ್ ಎಕ್ಸ್ ಮೈನಸ್ ತ್ರೀ ವೈ ಇಸ್ ಈಕ್ವಲ್ ಟು ಟೂ ನೋಡಿ ಈ ಥರ ಬಂದಾಗ ಏನಿಲ್ಲ ಮೈನಸ್ ಇದೆ ಮೈನಸ್ ಇದ್ರೆ ಮೈನಸ್ ಹಾಕಬೇಕು ನಾವು ನೋಡಿ ಡೆಲ್ಟಾ ಕಂಡಿದೆಯಣ್ಣ ಡೆಲ್ಟಾ ಇಸ್ ಈಕ್ವಲ್ ಟು ತ್ರೀ ನೋಡಿ ಎಕ್ಸ್ ಇಂದ ತ್ರೀ ಇದೆ ವೈ ಇಂದ ಮೈನಸ್ ಟೂ ಇದೆ ಎಕ್ಸ್ ಇಂದ ತ್ರೀ ಇತ್ತು ವೈ ಇಂದ ಮೈನಸ್ ಟು ಇತ್ತು ನೆಕ್ಸ್ಟು ಫೈವ್ ಮೈನಸ್ ತ್ರೀ ನೋಡಿ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ನೋಡಿ ಮೊದಲನೇ ಇಕ್ವೇಷನಲ್ಲಿ ಎಕ್ಸ್ ಇಂದ ತ್ರೀ ಇದೆ ಬರೆದಿದ್ದೀನಿ ವೈ ಇಂದ ಮೈನಸ್ ಟು ಇದೆ ಬರೆದಿದ್ದೀನಿ ಎರಡನೇ ಇಕ್ವೇಷನಲ್ಲಿ ಎಕ್ಸ್ ಇಂದ ಫೈವ್ ಇದೆ ವೈ ಇಂದ ಮೈನಸ್ ತ್ರೀ ಇದನ್ನು ಎಕ್ಸ್ಪ್ಯಾಂಡ್ ಮಾಡೋಣ ತ್ರೀ ಇಂಟು ಮೈನಸ್ ತ್ರೀ ಮೈನಸ್ ಫೈವ್ ಇಂಟು ಮೈನಸ್ ಟು ನೋಡಿ ಈ ಥರ ಬ್ರ್ಯಾಕೆಟ್ ಹಾಕ್ಬೇಕು ಮೈನಸ್ಗಳು ಬಂದಾಗ ನೋಡಿ ತ್ರೀ ಇಂಟು ಮೈನಸ್ ಇದೆ ಅದಕ್ಕೆ ನೋಡಿ ತ್ರೀ ಇಂಟು ಮೈನಸ್ ತ್ರೀ ಮೊನ್ನೆ ನಿನ್ನೆ ಎಕ್ಸ್ಪ್ಯಾಂಡ್ ಮಾಡೋವಾಗ ಹೇಳ್ಕೊಟ್ಟಿದ್ದೀನಿ ಹಿಂದಿನ ವೀಡಿಯೋದಲ್ಲಿ ಮೈನಸ್ ಬಂದರೆ ಏನು ಮಾಡಬೇಕಂತ ನೋಡಿ ತ್ರೀ ಇಂಟು ಬ್ರ್ಯಾಕೆಟ್ ಹಾಕ್ಬೇಕು ಮೈನಸ್ ತ್ರೀ ಮೈನಸ್ ಹಾಕ್ಬಿಟ್ಟು ಫೈವ್ ಇಂಟು ತಿರ್ಗಾ ಇನ್ನೊಂದು ಮೈನಸ್ ಬಂದು ಮೈನಸ್ಗೆ ಬ್ರ್ಯಾಕೆಟ್ ಹಾಕ್ಬೇಕು ಈಗ ನೋಡಿ ಇದನ್ನು ಕ್ಯಾಲ್ಕುಲೇಟರ್ನಲ್ಲಿ ಹಿಂಗೆ ಟೈಪ್ ಮಾಡಿ ಈಕ್ವಲ್ಸ್ ಹೊಡೆದು ಬರುತ್ತೆ ಇಲ್ಲ ಹಂಗೆ ಮಾಡ್ತೀನಿ ಅಂದರೆ ತ್ರೀ ತ್ರೀ ಸಾ ನೈನ್ ಮೈನಸ್ ಇರೋದ್ರಿಂದ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ತ್ರೀ ಇಂಟು ತ್ರೀ ನೈನ್ ಫಸ್ಟ್ ಏನು ಮಾಡ್ಬೇಕು ಸೈನ್ ಮೈನಸ್ ಮಾಡ್ಕೋಬೇಕು ಇಲ್ಲಿ ಏನಿಲ್ಲ ಅಂದರೆ ಪ್ಲಸ್ ಇರ್ತದೆ ಪ್ಲಸ್ ಇಂಟು ಮೈನಸ್ ಇದೆ ಪ್ಲಸ್ ಇಂಟು ಮೈನಸ್ ಅಂದರೆ ಮೈನಸ್ ತ್ರೀ ತ್ರೀ ಸಾ ನೈನ್ ಮೈನಸ್ ಇಂಟು ಮೈನಸ್ ಇದೆ ಪ್ಲಸ್ ಫೈವ್ ಟು ಸಾ ಟೆನ್ ಮೈನಸ್ ನೈನ್ ಪ್ಲಸ್ ಟೆನ್ ಅಂದರೆ ಒನ್ ನಿಮಗೆ ಇಪ್ಪತ್ತಾಗಿಲ್ಲ ಅಂದ್ರೆ ಮೈನಸ್ ನೈನ್ ಪ್ಲಸ್ ಟೆನ್ ಕ್ಯಾಲ್ಕುಲೇಟರ್ನಲ್ಲಿ ಟೈಪ್ ಮಾಡಿದ್ರೆ ಬರುತ್ತೆ ಗೊತ್ತಾಯ್ತಾ ಕ್ಯಾಲ್ಕುಲೇಟರ್ನ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ ಕ್ಯಾಲ್ಕುಲೇಟರ್ನ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ ನೋಡಿ ಈಗ ಇನ್ನೇನು ಮಾಡ್ತೀರ ಅಂದರೆ ಒಂದು ಮಿಸ್ಟೇಕ್ ಮಾಡ್ಬಿಡ್ತೀರಾ ಮೈನಸ್ ನೈನ್ ಪ್ಲಸ್ ಟೆನ್ ಮೈನಸ್ ಒನ್ ಅಂತ ಹಾಕ್ಬಿಡ್ತೀರಾ ಅದಕ್ಕೆ ಕ್ಯಾಲ್ಕುಲೇಟರ್ ಇರ್ತದಲ್ವ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಳ್ಳಿ ಎಕ್ಸಾಮ್ ಕ್ಯಾಲ್ಕುಲೇಟರ್ನ ಫಾಲೋ ಮಾಡ್ತಾರೆ ಈಗ ಡೆಲ್ಟಾ ಆಯಿತು ಡೆಲ್ಟಾ ಎಕ್ಸ್ ನೋಡಿ ಡೆಲ್ಟಾ ಎಕ್ಸ್ ಅಂದರೆ ಇದನ್ನು ತೆಗಿಬೇಕು ಇದನ್ನು ತೆಗೆದು ಆ ಜಾಗದಲ್ಲಿ ಒನ್ ಟು ಆಗ್ತದೆ ಒನ್ ಟು ಮೈನಸ್ ಟು ಮೈನಸ್ ತ್ರೀ ಒನ್ ಇಂಟು ಮೈನಸ್ ತ್ರೀ ಮೈನಸ್ ಟೂ ಇಂಟು ಮೈನಸ್ ಟು ನೋಡಿ ಫಸ್ಟಿಗೆ ಮಲ್ಟಿಪ್ಲೈ ಮಾಡಬೇಕು ಒನ್ ಇಂಟು ಬ್ರ್ಯಾಕೆಟ್ ಹಾಕ್ಬೇಕು ಮೈನಸ್ ತ್ರೀ ಮೈನಸ್ ಟೂ ಇಂಟು ಮೈನಸ್ ಟು ಒನ್ ಇಂಟು ಮೈನಸ್ ತ್ರೀ ಅಂದರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಒನ್ ಇಂಟು ತ್ರೀ ತ್ರೀ ಆಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಟೂ ಟೂ ಸಾ ಫೋರ್ ಮೈನಸ್ ತ್ರೀ ಪ್ಲಸ್ ಫೋರ್ ಅಂದರೆ ಒನ್ ಬಂತು ನೋಡಿ ಈ ಥರ ನೆಕ್ಸ್ಟ್ ಡೆಲ್ಟಾ ವೈ ಬರೋಣ ಡೆಲ್ಟಾ ವೈ ಅಂತಂದರೆ ನೋಡಿ ಇದನ್ನು ಹಂಗೆ ಬೆಳಿಬೇಕು ತ್ರೀ ಫೈವ್ ಈ ಜಾಗದಲ್ಲಿ ನಾವು ಇದನ್ನು ಹಾಕ್ಬೇಕು ಏನು ಒನ್ ಟು ಈಗ ಇದನ್ನು ಎಕ್ಸ್ಪ್ಯಾಂಡ್ ಮಾಡೋಣ ಫಸ್ಟ್ ಇನ್ನಿಂಗ್ ಮಲ್ಟಿಪ್ಲೈ ಮಾಡಬೇಕು ತ್ರೀ ಇಂಟು ಟು ಮೈನಸ್ ಫೈವ್ ಇಂಟು ಒನ್ ತ್ರೀ ಟು ಸಾ ಸಿಕ್ಸ್ ಸಿಕ್ಸ್ ಮೈನಸ್ ಫೈವ್ ಒನ್ ಬರುತ್ತೆ ಅಲ್ವಾ
ನೋಡಿ ಈಗ ಎಕ್ಸ್ ವೈ ಕಂಡುಹಿಡಿಬೇಕಂದ್ರೆ ಎಕ್ಸ್ ಇಸ್ ಇಕ್ವಲ್ ಟು ಡೆಲ್ಟಾ ಎಕ್ಸ್ ವೈ ಡೆಲ್ಟಾ, ಡೆಲ್ಟಾ ಎಕ್ಸ್ ಇಸ್ ಒನ್, ಒನ್ ಬೈ ಒನ್ ಇಸ್ ಒನ್, ವೈ ಇಸ್ ಡೆಲ್ಟಾ ವೈ ಬೈ ಡೆಲ್ಟಾ ಒನ್ ಬೈ ಒನ್, ದಿಸ್ ಇಸ್ ಈಕ್ವಲ್ ಟು ಒನ್. ನೋಡಿ ಈ ಥರ ಮೈನಸ್ ಬಂದರೆ ಈ ಥರ ಮಾಡಬೇಕು, ಸರಿನಾ? ನೋಡಿ ಕ್ರೇಮರ್ಸ್ ರೂಲಲ್ಲಿ ಒಂದು ಲೆಕ್ಕ ಇದೆ ಇರ್ತದೆ, ನಿಮಗೆ ಯಾವ್ಯಾವ ಥರ ಬರುತ್ತೆ ಎಲ್ಲ ನಾನು ಹೇಳ್ಕೊಟ್ಟಿದ್ದೀನಿ, ನೀವು ಇದನ್ನೇ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಸಪೋಸ್ ಏನಾದ್ರು ಏನಾದ್ರು ಚೇಂಜ್ ಮಾಡಿದ್ರೆ ಅವ್ರು ಏನು ಮಾಡ್ತಾರೆ, ನಿಮಗೆ ಎಕ್ಸ್ ವೈ ಈ ನಂಬರ್ಗಳಷ್ಟೇ ಚೇಂಜ್ ಆಗ್ತವೆ, ಪ್ಲಸ್ ಮೈನಸ್ ಅಷ್ಟೇ ಚೇಂಜ್ ಆಗ್ತವೆ, ಬಿಟ್ಟರೆ ಇನ್ನೇನು ಇಲ್ಲ, ಆರಾಮಾಗಿ 5 ನಂಬರ್ ತೊಗೋಬೋದು. ಆಯಿತಾ? ನೋಡಿ ಈ ವಿಡಿಯೋದಲ್ಲಿ ನಿಮಗೆ ಕ್ರೇಮರ್ಸ್ ರೂಲ್ ಯಾವ ಥರ ಕಂಡುಹಿಡಿಬೇಕು, ಕ್ರೇಮರ್ಸ್ ರೂಲಲ್ಲಿ ಯಾವ ಥರ ಎಕ್ಸ್ ಮತ್ತು ವೈನ ಕಂಡುಹಿಡಿಯೋದು ಅಂತ ಹೇಳ್ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದು.